ಸರ್ಕಾರ ಲಾಕ್ಡೌನ್ ಮಾಡಿದ್ರೆ ತಕ್ಷಣವೇ ಪರಿಹಾರವನ್ನ ಘೋಷಿಸಲಿ ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಎಚ್ ಕೆ ಪಾಟೀಲ್ ಸಲಹೆ ಇದು ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಲಾಕ್ಡೌನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಲಾಕ್ಡೌನ್ ಇಂದಾಗಿ ಬಡವರು ಕಾರ್ಮಿಕರಿಗೆ ತೊಂದರೆಯಾಗಬಾರದು ಲಾಕ್ಡೌನ್ ಜೊತೆ ಪರಿಹಾರದ ಬಗ್ಗೆಯೂ ಯೋಚಿಸಲಿ ಲಾಕ್ಡೌನ್ ಮಾಡಿದ್ರೆ ತಕ್ಷಣವೇ ಪರಿಹಾರವನ್ನ ಘೋಷಿಸಲಿ ಅಂತ ಗದಗದಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಎಚ್ ಕೆ ಪಾಟೀಲ್ ಸಲಹೆ ಇದು ಲಾಕ್ಡೌನ್ ಮಾಡೋದಾದ್ರೆ ಅದರ ಜೊತೆ ಪರಿಹಾರದ ಬಗ್ಗೆನೂ ಯೋಚಿಸಿ ಅಂದಿದ್ದಾರೆ ನ್ಯೂಸ್ ಐತೆ ಲಾಕ್ಡೌನ್ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ ಲಾಕ್ಡೌನ್ ಮಾಡಿದಾಗ ಬಡವರ ಬದುಕು ಅಸಹನೀಯ ಆಗೋದು ಎಲ್ಲರಿಗೂ ಈಗಾಗಲೇ ತಿಳಿದಿರತಕ್ಕಂತ ವಿಚಾರ ಈ ಸಂದರ್ಭದಲ್ಲಿ ನಾವು ಹೇಗೆ ಬಡವರಿಗೆ ಅನುಕೂಲಿಸಬಹುದು ಕಾರ್ಮಿಕರಿಗೆ ಅನುಕೂಲಿಸಬಹುದು ಅದು ಕಿಟ್ ಕೊಡಬಹುದಾ ಅಥವಾ ಮತ್ತೆ ಬೇರೆದ್ರೂ ಹಣಕಾಸಿನ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕಾ ಅನ್ನೋದರ ಬಗ್ಗೆ ಸರ್ಕಾರ ಸೈಮಲ್ಟೇನಿಯಸ್ಲಿ ಇದರ ಜೊತೆಗೇನೆ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡ್ತಾ ಆ ಪರಿಹಾರವನ್ನು ಸಹಿತ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್